हाय एल्लरिगू हेगिद्दीरा वेलकम बैक टू माय यूट्यूब चैनल बनी इवत्तिन व्लॉग ना स्टार्ट माड़ना इवत्तिन व्लॉग एनु अंत निमगे गोत्तिरुत्ते हागे सो तुंबा जन केळिद्रि इदोंदु मोस्ट रिक्वेस्टेड वीडियो अंतने हेळबहुदु अण्णंगे नीवु सॉरी अण्णंगे नीवु हेगे इदन्न नीवु प्रेग्नेंट अंत हेळिद्रि हेगे सर्प्राइज़ माड्द्रि अंत केळ्ता इद्रि सो नानु सर्प्राइज़ अंत एनु माडिल्ल याके अंत अंद्रे नम्म दीपुगे और सरप्राइज़िंता रीति कूड़ा नन जो टेस्ट नोड़ आसे नन गु मुंचे याके बेरे व्लॉग्स नोड़ नानवे तोर्ता है ना नानू नि सरप्राइज़ को मुंचे हेल्ता है सो सरप्राइज़ेलिंत हस्बैंड जो टेस्ट इन्ना चेना अल्वा नन आवसली अब नं चेना नेनपीत अदर नानु हेमे अरे सरप्राइज़ ताू लाइक टेस्ट मे भय आगे फीलिंग अल्वा अब फील्वे गे सो अदूर फील आगे अंदे कारण नानेन सो दीपू यू बेगे कोचिंग होता गंटे एद्बिड़े नानू अस्टे आवत्तु ईद गंटे नंग एच्चर आगित्तु ननगे पेशेंसे इरलिल्ल लिटरली नानु इदना प्रेग्नेंसी टेस्ट माडबेकु अंत उच्ची तर कायता इद्दे नानु सो याकेंद्रे तुंबा अर्ली ननगे इन्ना नन्न पीरियड्स डे आवत्तु मिस कूड आगिरलिल्ल एनु आगिरलिल्ल सो तुंबा अर्ली टेस्ट माडिद्दे ननगे अष्टु पेशेंस इरलिल्ल अंत हेळिदनल्ल अदक्कोस्कर सो नानु दीपो कोचिंग गे होद मेले नानु आ प्रेग्नेंसी टेस्ट माड्कोंडे सो इदु नानु फस्ट टेस्ट माडिद्दु और नान टेस्ट माड्बेकाद्रे सो फस्टु नानु और होगी तक्षण टेस्ट माड्दे पॉजिटिव बंतु नानु नेगेटिव बरबहुदु इष्टु बेग हार्मोन्स बंदिरल्ल अन्कोंडे इदन्न माड्दे सो पॉजिटिव बंतु ननगे तुंबा खुशी आयितु आवागेल्ल नन्न हत्र ट्राइपोड एल्ल इरलिल्ल आयता सो नानु वीडियो माड्कोळ्ळदे याकेंद्रे नानु तुंबा अर्ली टेस्ट माडिद्रिंद पॉजिटिव बरुत्तो इल्लो अंत अन्कोंडु जस्ट नानु नन्न प्रेग्नेंसी इद माड्ता इद्नल्ल अदन्न मात्र वीडियो माड्कोंडिदीनि अदन्न नानु निमगे शेर माड्तीनि बट नन्न रियाक्षन दु अदेल्ल नानु वीडियो माड्कोंडिल्ल सो नानु ओब्ळे इरोद्रिंद ಅದಕ್ಕೋಸ್ಕರ ನಾನು ಅದಾದ ಮೇಲೆ ನಾನು ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಬಂದ ಆದಮೇಲೆ ನಾನು ದೀಪು ಮನೆಗೆ ಬಂದ್ರು ಸೋ ದೀಪು ಮನೆಗೆ ಬಂದ ಮೇಲೆ ನಾನು ಅವರಿಗೂನು ಅವರಿಗೆ ಏನು ಹೇಳಿರಲಿಲ್ಲ ನಾನು ಈ ತರ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಿದ್ದೀನಿ ಪಾಸಿಟಿವ್ ಅಂತ ಏನು ಹೇಳಿಲ್ಲ ಜಸ್ಟ್ 8:00 ಮನೆಗೆ ಬಂದ್ರು ಅವತ್ತು ಲೇಟಾಗಿ ಬಂದ್ರು ಸೊ ನನಗೆ ಯಾಕೋ ಇವತ್ತು ಟೆಸ್ಟ್ ಮಾಡಬೇಕು ಅನ್ಸ್ತಾ ಇದೆ ಮಾಡೋಣ ನೆಗೆಟಿವ್ ಆದರೂ ಬರಲಿ ಪಾಸಿಟಿವ್ ಆದರೂ ಬರಲಿ ಮಾಡೋಣ ಅಂತ ಸೊ ಈ ತರದ ಎರಡು ತಗೊಂಡ್ಬಂದಿದ್ದೆ ನಾನು ಒಂದು 4-5 ದಿನದ ಹಿಂದೆನೆ ಮೆಡಿಕಲ್ ಶಾಪಿಗೆ ಏನಕ್ಕೋ ಹೋಗಿದ್ವಿ ಅಂತ ಈ ತರದ ಎರಡು ತಗೊಂಡ್ಬಂದಿದ್ದೆ ಪ್ರಗಾ ನ್ಯೂಸು ಸೊ ಒಂದರಲ್ಲಿ ನಾನು ಟೆಸ್ಟ್ ಮಾಡಿದೆ ಪಾಸಿಟಿವ್ ಬಂತು ಇನ್ನೊಂದು ಹಂಗೆ ಇಟ್ಟರೆ ವೇಸ್ಟ್ ಆಗುತ್ತಲ್ವಾ ಅಂತ ನಾನು ಅದರಲ್ಲಿ ದೀಪು ಬಂದಾಗ ಅದರಲ್ಲಿ ಟೆಸ್ಟ್ ಮಾಡಿ ಅವರಿಗೂ ಟೆಸ್ಟ್ ಮಾಡ್ದಂಗು ಆಗುತ್ತೆ ಅವರಿಗೂ ಫೀಲ್ ಆಗುತ್ತೆ ಅವರಿಗೂ ನಾನು ಸರ್ಪ್ರೈಸ್ ಕೊಟ್ಟಂಗ ಆಗುತ್ತೆ ಎರಡು ಆಗುತ್ತೆ ಅಂತ ನಾನು ಏನು ಮಾಡಿದೆ ಅವರು ಬಂದಿದ ತಕ್ಷಣ ಇವತ್ತು ನನಗೆ ಟೆಸ್ಟ್ ಮಾಡಬೇಕು ಅನ್ಸ್ತಾ ಇದೆ ಸೊ ಟೆಸ್ಟ್ ಮಾಡೋಣ ನೋಡೋಣ ಹೆಂಗಾಗುತ್ತೆ ಏನು ಅಂತ ಸೊ ನೋಡೋಣ ಅಂತ ಅಂದೆ ಅವರು ಬೇಡ ಬೇಡ ಅಂತ ಯಾಕೆಂದ್ರೆ ಇನ್ನ ನಿನ್ನ ಪಿರಿಯಡ್ಸ್ ಡೇಟ್ ಇವತ್ತಿದೆ ಸೊ ಹೆಂಗೆ ಇಷ್ಟೊಂದು ಅರ್ಲಿ ನೀನೇ ಹೇಳ್ತಿದ್ದೆ 8 ದಿನ ಬಿಟ್ಟು ನೋಡ್ತೀನಿ ಅಂತ ಇವಾಗ ಹೇಳ್ತಾ ಇದೀಯಾ ನೋಡ್ತೀನಿ ಬೇಡ ಅಂತ ಅವರು ಸುಮ್ಮನೆ ಡಿಸಪಾಯಿಂಟ್ ಆಗ್ತೀವಿ ಅಂತ ಅವರು ಬೇಜಾರು ಮಾಡ್ಕೊಂತಾ ಇದ್ರು ಸೊ ನೋಡೋಣ ಏನಾದರೂ ಬರಲಿ ನಾವು ಟೆಸ್ಟ್ ಮಾಡೋಣ ನನಗೆ ಯಾಕೋ ಮಾಡಬೇಕು ಅನ್ನಿಸ್ತಿದೆ ಅಂತ ಮಾಡಿದೆ ಅವರತ್ರ ಅವರ ಜೊತೆಗೆ ಮಾಡಿದಾಗ ಅವರು ಹೇಗೆ ರಿಯಾಕ್ಷನ್ ಮಾಡಿದ್ದಾರೆ ಅಂತ ನೀವು ನೋಡಬಹುದು ಬಟ್ ಅವರಿಗೆ ನಾನು ವಿಡಿಯೋ ಮಾಡ್ಕೊಳ್ಳೋ ಸ್ವಲ್ಪ ಡಿಸ್ಕಂಫರ್ಟ್ ಅನ್ಸ್ತಾ ಇತ್ತು ಯಾಕೆಂದ್ರೆ ನಿಮಗೆ ಗೊತ್ತು ಅವರು ಆವಾಗ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ ವಿಡಿಯೋ ಮಾಡಬೇಕಾದ್ರೆ ಸೊ ತುಂಬಾ ನಾಚ್ಕೊತಾ ಇದ್ರು ವಿಡಿಯೋಗೆ ಬರಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ವಾ ಅದು ಈಗಾದ್ರೆ ಚೆನ್ನಾಗಿ ವಿಡಿಯೋದಲ್ಲೆಲ್ಲ ಬರಕ್ಕೆ ಇಷ್ಟಪಡ್ತಾರೆ ಬಟ್ ಅವರು ಆವಾಗ ಸೊ ಅದಕ್ಕೋಸ್ಕರ ವಿಡಿಯೋಗೋಸ್ಕರ ಅವರು ವಿಡಿಯೋ ಮಾಡ್ತಿದ್ದಾಳೆ ಅಂತ ಸ್ವಲ್ಪ ನಾಚ್ಕೊಂಡ್ರೋ ಏನೋ ಗೊತ್ತಿಲ್ಲ ಸೊ ನೀವು ನೋಡಬಹುದು ಆ ವಿಡಿಯೋದಲ್ಲಿ ಆ ವಿಡಿಯೋ ತುಂಬಾ ಚೆನ್ನಾಗಿದೆ ಸೊ ನಾನಂತೂ ನೋಡ್ತಾನೆ ಇರ್ತೀನಿ 2 ದಿನ 3 ದಿನ ಕೊಂಚಲಿ ಸೊ ಆ ವಿಡಿಯೋನ ಹೋಗಿ ನೋಡ್ಕೊಂಡು ಬನ್ನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಹಾಗೆ ನಾನು ಇವತ್ತು ಬೆಳಗ್ಗೆ ಪ್ರೆಸೆಂಟ್ ವಿಡಿಯೋನ ತಗೊಂಡಿದ್ದೀನಿ ಅವರಿಗೆ ಹೇಳಿದೆ ನಾನು ಈ ತರ ಇವತ್ತೇ ವಿಡಿಯೋನ ನಾನು ನಾಳೆ ಇದು ಅನೌನ್ಸ್ ಮಾಡಣ ಅಂತ ಅನ್ಕೊಂಡಿದ್ದೆ ಅಂದ್ರೆ ಸಾರಿ ನಾಳೆ ಅದರದು ವಿಡಿಯೋ ಹಾಕಣ ಅಂತ ಬಟ್ ಯಾಕೋ ಇವತ್ತೇ ಹಾಕಣ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇವತ್ತೇ ಹಾಕ್ತಾ ಇದೀನಿ ಅಂತ ನೀವು ಅವರು ಹೇಳಿದ್ರು ನನಗೆ ಸುಮಾರಷ್ಟು ಜನ ಹೇಳಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಿಬಿಡು ನನ್ನ ಕಡೆಯಿಂದನು ಕಮೆಂಟ್ ಸೆಕ್ಷನ್ ಅಲ್ಲಿ ಇಲ್ಲ ವಿಡಿಯೋದಲ್ಲಿ ಹೇಳಿಬಿಡು ಅಂತ ಅದಕ್ಕೆ ನೀವೇ ಹೇಳಿಬಿಡಿ ಹೆಂಗೋ ಆಫೀಸಿಗೆ ಹೊರಟಿದ್ರು ಅವರು ಸೊ ಅವ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಪ್ರೆಸೆಂಟು ಅವ್ರ ಹತ್ರನೂ ಮಾತಾಡಿಸ್ತೀನಿ ಹಾಗೆ ಆ ವ್ಲಾಗ್ನು ನೋಡಿ ನೀವು ಇವತ್ತು ನಾನು ನಿಮಗೆ ನನ್ನ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ ದಿನದ್ದು ವಿಡಿಯೋನ ಹಾಕ್ತೀನಿ ದೀಪ ಹತ್ರ ಕೇಳೋಣ ಅವತ್ತು ಹೇಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅವರಿಗೆ ಅಂತ ಸೊ ಹೇಳಿ
ಇಲ್ಲ ನನಗೇನವತ್ತು ಕನ್ಫರ್ಮ್ ಇರಲಿಲ್ಲ. ಮೋಸ್ಟ್ಲಿ ಅವತ್ತು ನೋಡಿ ತುಂಬ ಅರ್ಲಿಯಾಗಿ ಅಂದರೆ ಟೆಸ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಕನ್ಫರ್ಮ್ ಆದರೆ ಆಗಲಿ ಬಿಟ್ಟರೆ ಬಿಟ್ಟು ನಾನು ಒಂದು 8 ಡೇಸ್ ಬಿಟ್ಟು ಮಾಡು ಅಂತ ಹೇಳಿದ್ದೆ. ಬಟ್ ಅವ್ಳು ಕ್ಯೂರಿಯಾಸಿಟಿಗೋಸ್ಕರ ಮಾಡಿಬಿಟ್ಟು ಅವತ್ತು ಅವತ್ತು ನೋಡಿದ್ರೆ ಕನ್ಫರ್ಮೇ ಆಯ್ತು. ಅವತ್ತು ಅವರಿಗೂ ಗೊತ್ತಿರಲಿಲ್ಲ ನಾನು ತುಂಬಾ ಲೇಟ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಸಡನ್ ಆಗಿ ನಾನು ಟೆಸ್ಟ್ ಮಾಡಿದ್ರಿಂದ ಅವರು ನೆಗೆಟಿವೇ ಬರ್ಬೋದು ಅಂತ ಅನ್ಕೊಂಡಿದ್ರು. ಬಟ್ ಅವತ್ತು ಪಾಸಿಟಿವ್ ಬಂತ. ನಾನು ಅದಾದ್ಮೇಲೆ ಹಾಕ್ತೀನಿ ನಿಮಗೆ ವಿಡಿಯೋ. ಮೊನ್ನೆ ಹಾಕಿದ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ವಿಡಿಯೋನ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಪ್ರತಿಯೊಂದು ಕಮೆಂಟ್ನು ನಾನು ನೋಡಿದೆ. ಹೀಗೆ ನಿಮ್ಮ ಸಪೋರ್ಟ್ ನಡೀತಾ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಅವರು ಕೂಡ ಇವಾಗ ಆಫೀಸಿಗೆ ಹೊರಟಿದ್ದಾರೆ, ಟೈಮ್ ಆಯಿತು. ನಾನು ಹೀಗೆ ನಿಮಗೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ಹೇಗೆ ಟೆಸ್ಟ್ ಮಾಡಿದ್ವಿ, ಇವ್ರು ಹೇಗೆ ರಿಯಾಕ್ಟ್ ಮಾಡಿದ್ರು, ನಾನು ಹೇಗೆ ಸರ್ಪ್ರೈಸ್ ಮಾಡಿದೆ ಅಂತ ಎಲ್ಲ ಪ್ರತಿಯೊಂದು ನಾನು ನಿಮಗೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಬನ್ನಿ ಈಗ ನಾನು ದೀಪ ಮುಂದೆ ಹೇಗೆ ಟೆಸ್ಟ್ ಮಾಡಿ ಅವರಿಗೆ ಸರ್ಪ್ರೈಸ್ ಮಾಡಿದೆ ಅಂತ. ಸೊ ಅವರು ಶೋರೇ ಇರಲಿಲ್ಲ ಪಾಸಿಟಿವ್ ಬರುತ್ತೆ ಅಂತ. ಅದಕ್ಕೋಸ್ಕರ ಅವರು ಹೆಂಗೆ ಬರುತ್ತೋ ಏನೋ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ ಏನು ಹೇಳ್ತಾರೆ ಅಂತ. ನನಗೆ ಒಂದು 2-3 ಅವರ್ಸ್ ಮುಂಚೆನೆ ಗೊತ್ತಿತ್ತು. ಬಟ್ ದೀಪು ಗೊತ್ತಾದಾಗ ಅವ್ರಿಗೆ ಗೊತ್ತಾಯಿತು ಅಂತ ನನಗೆ ಗೊತ್ತಾದಾಗ ತುಂಬಾ ನನಗೊಂಥರ ಫುಲ್ ಎಮೋಷ್ನಲ್ ಮೂಮೆಂಟ್ ಅದು. ನನಗೆ ಅಳುನೇ ಬಂದ್ಬಿಡ್ತು ನನಗೆ. ಆಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲ ಆದಮೇಲೆ ನಾನು ದೀಪು ಕುತ್ಕೊಂಡು ಸುಮಾರು ಹೊತ್ತು ಮಾತಾಡಿದ್ವಿ, ತುಂಬ ಮಾತಾಡಿದ್ವಿ. ಸೊ ನನಗಂತೂ ಆ ಖುಷಿ, ನಮ್ಮಿಬ್ಬರಿಗೆ ಆಗಿದ್ದ ಖುಷಿ, ಅವ್ರಿಗೆ ಹೇಳಿದ ಖುಷಿ, ಅದೊಂಥರ ಅದು ಅವತ್ತಿನ ದಿನಾನೇ ಒಂಥರ ಏನೋ ಒಂದು ವೈಬ್ಸಲ್ಲಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ದೀಪು ಮತ್ತೆ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿ ನೋಡ್ತಾ ಇದ್ರು, ಇದು ಅಲ್ಲಿ ಪ್ರೋಗ್ರಾಮ್ ನ್ಯೂಸಲ್ಲೆಲ್ಲ ಬರ್ತಿರುತ್ತಲ್ಲ ಅದನ್ನೆಲ್ಲ ನೋಡ್ತಾ ಇದ್ರು. ಹಾಗೆ ಸುಮಾರು ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ಆಮೇಲೆ ಯಾಕೆಂದರೆ ಅವ್ರಿಗೆ ಏನು ಕಷ್ಟ ನೋಡ್ತಾ ಇದ್ರು ಅಂದರೆ ಅವರು ನೀವು ವೀಡಿಯೋಸಲ್ಲೂ ನೋಡ್ತಾ ಇದ್ರಲ್ಲ, ಬೇಡ ಅನ್ಸುತ್ತೆ ಇಷ್ಟು ಬೇಗ ಟೆಸ್ಟ್ ಮಾಡೋದು ನೋಡು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ಅವರಿಗೂ ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ತುಂಬ ಖುಷಿಯಾಗಿದ್ದ ದಿನ ನಮಗೆ ಯಾವತ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂಥೇಳಿ. ನನಗೆ ಆ ಥರ ಸಿಂಪ್ಟಮ್ಸ್ ಇರೋದ್ರಿಂದಲೇ ನಾನು ಅಷ್ಟು ಬೇಗ ಕಾನ್ಫಿಡೆನ್ಸಾಗಿ ನಾನು ಟೆಸ್ಟ್ ತೊಗೊಳಕ್ಕೆ ಸಾಧ್ಯ ಆಯಿತು. ಏನೆಲ್ಲ ಸಿಂಪ್ಟಮ್ಸ್ ಇತ್ತು ನನಗೆ ಅಂತ ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ, ಆಯಿತಾ? ಈಗ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇದು ನಾನು ಬೆಳಗ್ಗೆ ಹೇಳಿದ್ನಲ್ಲ, ನಾನು ಅವಾಗ ಟೆಸ್ಟ್ ಮಾಡ್ಕೊಂಡಿದ್ದಂಥ ವಿಡಿಯೋ ಇದು. ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ನಾನೇ ಇದು ಟೆಸ್ಟ್ ಮಾಡಿಕೊಂಡು ನಾನೇ ವಿಡಿಯೋ ಮಾಡ್ತಾ ಇದ್ದೆ. ನೋಡ್ಬೋದು ಎಷ್ಟು ಬೇಗ ರಿಸಲ್ಟ್ ಬಂತು. ಒಂದು 30 ಸೆಕೆಂಡ್ಸ್ಗೆಲ್ಲ ಬಂತು ನನಗೆ ರಿಸಲ್ಟು. ಸೊ ನಿಮಗೂ ಏನಾದರೂ ಕ್ವಶನ್ಸ್ ಇದ್ದರೆ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಪ್ರತಿಯೊಂದು ನೋಟ್ ಡೌನ್ ಮಾಡಿಕೊಂಡು ನಾನು ನಿಮಗೆ ವಿಡಿಯೋಸ್ನ ಮಾಡ್ತೀನಿ ಇನ್ಮೇಲೆ. ಸೊ ಪ್ರತಿಯೊಂದು ನನಗೆ ನಾನು ಇಷ್ಟು ದಿನ ಹೇಳಿರೋದೆಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಹೀಗೆ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನೋಡಿದ್ರಲ್ಲ ಗಾಯ್ಸ್ ಹೇಗಿತ್ತು ನಾನು ದೀಪುಗೆ ಸರ್ಪ್ರೈಸ್ ಮಾಡಿದಂಥದ್ದು. ಲೈಕ್ ಇದು ಸರ್ಪ್ರೈಸ್ ಜೊತೆಗೆ ನನಗೂ ಸರ್ಪ್ರೈಸ್, ಅವರಿಗೂ ಸರ್ಪ್ರೈಸ್, ಆ ರೀತಿ ಆಗಿದಂಥ ಒಂದು ಸಿಚುಯೇಷನ್ ಇದು. ಯಾಕೆ ಅಂದರೆ ನಾನು ಹೇಳ್ದಂಗೆ ನಿಮಗೆ ಅವರಿಗೆ ಆಸೆ ಇತ್ತು ನಾನು ಕೂಡ ಟೆಸ್ಟ್ ಮಾಡಬೇಕಾದ್ರೆ ನಾನು ಇರಬೇಕು ಅನ್ನೋದೊಂದು ಅವರಿಗೆ ಇತ್ತು. ಯಾಕೆಂದರೆ ಎಲ್ಲರಿಗೂ ಇರುತ್ತೆ ಅದೊಂದು ಟೆಸ್ಟ್ ಮಾಡಬೇಕಾದ್ರೆ ಹೇಗಿರುತ್ತೆ ಫೀಲಿಂಗ್ ಅಂತ ನಿಮಗೆಲ್ಲರಿಗೂ ಗೊತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಆ ರೀತಿ ಮಾಡಿದೆ. ಫಸ್ಟು ನಾನು ಟೆಸ್ಟ್ ಮಾಡ್ಕೊಂಡಾದಮೇಲೆ ಅವ್ರಿಗೆ ಟೆಸ್ಟ್ ಮಾಡಿಸಿದ್ದು. ಸೊ ಈ ರೀತಿ ಇತ್ತು. ಸೊ ಆಗಲೇ ನಾನು ಹೇಳಿದೆ ಅಲ್ಲ ನಿಮಗೆ ಅವರಿಗೆ ತುಂಬಾ ಶೈ ಇತ್ತು ಅವಾಗ. ನಿಮ್ಮ ಫಸ್ಟಿಂದ ನಾನು ವ್ಲಾಗ್ಸ್ನ ರೆಗ್ಯುಲರಾಗಿ ನೋಡ್ಕೊಂಬಂದಿದ್ರೆ ಗೊತ್ತಿರುತ್ತೆ ಅವ್ರು ತುಂಬ ಕಮ್ಮಿ ನನ್ನ ವ್ಲಾಗ್ಸಲ್ಲಿ ಕಾಣಿಸ್ಕೊಳ್ತಾ ಇದ್ದಿದ್ದು ಅವಾಗ. ಯಾಕೆಂದರೆ ಅವಾಗ ಸ್ಟಾರ್ಟಿಂಗ್ ಅಲ್ವಾ, ನಾನು ಜಸ್ಟ್ ಒಂದು 2 ಮಂತ್ಸ್ ಆಗಿದ್ದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆವಾಗಲೇ ಕನ್ಸೀವ್ ಆದೆ. ಸೊ ಅವಾಗ ಅವರು ತುಂಬಾ ಹಚ್ಕೊತಿದ್ರು, ಬರ್ರಿ ಬರ್ರಿ ಅಂದರು ಬರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅವರು ಅಷ್ಟೊಂದು ವಿಡಿಯೋ ಮಾಡ್ಕೊಂಡು ಬೇಡ ನಂಗೊಂಥರ ಆಗುತ್ತೆ ಅಂತಲೂ ಹೇಳ್ತಿದ್ರು, ಇಲ್ಲ ಇಲ್ಲ ನಮ್ಮ ಮೆಮೊರಿಗಾದರೂ ನಾವು ಕ್ಯಾಪ್ಚರ್ ಮಾಡ್ಕೋಬೇಕು
ಮಾಡ್ಕೊಳ್ತೀನಿ ನೋಡೋಣ, ನೆಗೆಟಿವ್ ಆದರೂ ಬರಲಿ ಪಾಸಿಟಿವ್ ಆದರೂ ಬರಲಿ ನಾವು ಅದನ್ನು ತಗೊಳ್ಳೋಣ ಹೇಗಾದರೂ ಬರಲಿ ಅಂತ ನಾನು ನಾವಿಬ್ಬರು ಟೆಸ್ಟ್ ಮಾಡಿದಂಥದ್ದು. ಸೊ ಅವತ್ತು ಬೆಳಗ್ಗೆ ಅವತ್ತು ಹೀಗೆ ಶುಕ್ರವಾರ ಶುಕ್ರವಾರ ದೀಪ ಯುಗಾದಿ ಹಬ್ಬ ಇತ್ತು, ದೀಪು ಕೂಡ ಮನೆ ಅವತ್ತು ಆಫೀಸ್ ರಜಾ ಇತ್ತು. ನಾನು ಟೆಸ್ಟ್ ಮಾಡಿದ ದಿವಸನೇ ಹಾಸ್ಪಿಟಲಿಗೆ ಹೋಗಿದ್ದೆ. ಸೊ ಅವರು ಯಾಕೆಂದರೆ ನಮಗೆ ಬ್ಲಡ್ ಟೆಸ್ಟ್ ಅದೆಲ್ಲ ಬರ್ಕೊಡ್ತಾರಲ್ವಾ, ಸೊ ಅದಕ್ಕೋಸ್ಕರ ಇನ್ನು ಬೇರೆ ಬೇರೆ ಟ್ಯಾಬ್ಲೆಟ್ಸು ಇಲ್ಲ ಏನಾದರೂ ಬರ್ಕೊಡ್ತಾರೆ. ನಾನು ಮುಂಚೆನೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೆ, ಸಮ್ ಟ್ಯಾಬ್ಲೆಟ್ಸ್ನ ತೊಗೊಳ್ತಿದ್ದೆ, ಅದನ್ನೆಲ್ಲ ನಾನು ನಿಮಗೆ ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ, ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ನಾನು ತುಂಬ ಅರ್ಲಿ ಟೆಸ್ಟ್ ಮಾಡಿರೋದ್ರಿಂದ ಸೊ ನನಗೆ ಮುಂಚೆನೇ ಗೊತ್ತಿತ್ತು. ನಾನು ಯಾಕೆ ಅಷ್ಟು ಅರ್ಲಿ ಟೆಸ್ಟ್ ಮಾಡಿದೆ ಅಂದರೆ ಜಸ್ಟ್ ನನಗೆ ಗೊತ್ತಿತ್ತು ನಾನು 99% ನನಗೆ ಆಗೇ ಆಗುತ್ತೆ, ಕನ್ಫರ್ಮ್ ಆಗುತ್ತೆ ಅಂತ. ಯಾಕೆಂದರೆ ಅಷ್ಟು ಸಿಂಪ್ಟಮ್ಸ್ ಇತ್ತು ನನಗೆ, ಸ್ಟ್ರಾಂಗ್ ಆಗಿತ್ತು ಸಿಂಪ್ಟಮ್ಸು. ಸೊ ನಾನು ಎಲ್ಲ ಹೇಳ್ತೀನಿ, ನನ್ನ ಪಿರಿಯಡ್ಸ್ ರೆಗ್ಯುಲರ್ ಆಗಿತ್ತಾ, ಹೇಗೆ ನನಗೆ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಕಾನ್ಫಿಡೆನ್ಸ್ ಆಗಿದ್ದೆ ಅಂತ. ಸೊ ಏನೇನೆಲ್ಲ ಸಿಂಪ್ಟಮ್ಸ್ ಇತ್ತು ಅಂತ ನಾನು ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಒಂದೊಂದೇ ವ್ಲಾಗ್ನ ಹಾಕ್ತೀನಿ, ನೀವು ನೋಡ್ಬೋದು. ನಾನು ಪ್ರೆಗ್ನೆನ್ಸಿ ಸೀರೀಸ್ನ ಈಗ ಸ್ಟಾರ್ಟ್ ಮಾಡ್ತೀನಿ, ನೀವು ನೋಡ್ಬೋದು ಇಷ್ಟಪಡ್ತೀರಾ. ಸೊ ಅದೆಲ್ಲ ಇನ್ಫಾರ್ಮೇಷನ್ ನಿಮಗೂ ಗೊತ್ತಾಗಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಯಾವುದೇ ವೀಡಿಯೋಸು ನಿಮಗೆ ಮಿಸ್ ಆಗಲ್ಲ, ಎಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ. ಸೊ ಹಾಸ್ಪಿಟ್ಲಿಗೆ ಹೋಗಿದ್ದು ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ ಜಸ್ಟ್ ಅವತ್ತು. ನಾನು ಒಂದು ಫುಲ್ಲು ಖುಷಿಯಲ್ಲಿದ್ದೆ ಅಂತಲೇ ಹೇಳ್ಬೋದು, 1 ಮಂತ್ಗೆ ಕನ್ಸೀವ್ ಆಗ್ತೀನಿ ನಾನು ಅಂತ ನಿಜ ಅಂದ್ಕೊಂಡಿರಲಿಲ್ಲ. ಸೊ ಏನೋ ಒಂಥರ ತುಂಬ ಖುಷಿಯಾಗಿದ್ದ ದಿನ ಅದು, ನಾನು ಇವತ್ತಿಗೂ ಆ ವಿಡಿಯೋ ನೋಡ್ತಾ ಇರ್ತೀನಿ. ಸೊ ಈಗ ಬನ್ನಿ, ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ವ್ಲಾಗು ಮತ್ತು ಯಾವ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲದೂ ನಿಮಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಯಾವ ಹಾಸ್ಪಿಟಲ್ ಎಲ್ಲಿ ನನಗೆ ಹೇಗೆಲ್ಲ ಸಿಂಪ್ಟಮ್ಸ್ ಇತ್ತು ಅಂತಲೂ ನಿಮಗೆ ಶೇರ್ ಮಾಡ್ತೀನಿ. ಸೊ ಹೀಗೆ ನನ್ನ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ ನನ್ನ ಮೇಲೆ ಅಂತ ಹೇಳ್ತಾ. ಹಾಗೆ ನನಗೆ ಇನ್ನೊಂದು ನೀವು ಕ್ವಶನ್ ಕೇಳ್ತಾ ಇರೋದು, ನಿಮ್ಮ ಫ್ಯಾಮಿಲಿಗೆಲ್ಲ ಹೇಗೆ ತಿಳಿಸಿದ್ರಿ ಅಂತ ಕೇಳ್ತಾ ಇದ್ರಿ. ಸೊ ನಾನು ಹೇಳ್ದಂಗೆ ನಂದು ತುಂಬ ಅರ್ಲಿ ಆಗಿರೋದ್ರಿಂದ, ತುಂಬ ಅರ್ಲಿ ಇದ್ದಿದ್ದರಿಂದ ಇನ್ನು ಹಾರ್ಟ್ ಬೀಟ್ ಆಗಲಿ ಲೊಕೇಶನ್ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ನಾನು ಆಮೇಲೆ ಎಲ್ಲರಿಗೂ ಹೇಳೋಣ ಅಂತ ಇದ್ದಿದ್ದು. ಅದಕ್ಕೋಸ್ಕರ ನಾನು ನನ್ನ ಪ್ರೆಗ್ನೆನ್ಸಿ ದಿನ ಟೆಸ್ಟ್ ಮಾಡಿದ್ದು ನಾನು ಹೇಳಿದ್ದು ನನ್ನ ಪಾಸಿಟಿವ್ ಬಂದಿದೆ ಅಂತ ನಮ್ಮ ಅಪ್ಪ ಅಮ್ಮಗೆ ಮತ್ತು ನನ್ನ ಸಿಸ್ಟರ್ ಇನ್ ಲಾ ಮತ್ತು ನಮ್ಮ ಅತ್ತೆಗೆ ಅಷ್ಟೇ ಹೇಳಿದ್ದು. ಅಲ್ಲಿ ಅವ್ರ ಮನೆಗೆ ಅಲ್ಲಿ ಬೆಂಗಳೂರಿಗೆ ಒಂದು ಕಾಲ್ ಮಾಡಿ ಹೇಳಿದ್ದು, ಇಲ್ಲಿ ನಾನು ಇಲ್ಲಿ ಕಾಲ್ ಮಾಡಿ ಹೇಳಿದ್ದು ಅಷ್ಟೇ, ಇನ್ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ನನ್ನ ಇದು ಹಾರ್ಟ್ ಬೀಟ್ ಎಲ್ಲ ಬಂದಮೇಲೆ ಎಲ್ಲ ಆದಮೇಲೆ ನಾನು ಇಬ್ಬರು ಫ್ರೆಂಡ್ಸಿಗೆ ಹೇಳಿದೆ ಅಷ್ಟೇ. ಆಮೇಲೆ ನನ್ನ ಫ್ಯಾಮಿಲಿಗೆಲ್ಲ ಹೇಳಿದ್ದು. ಬಟ್ ಅದ್ರದ್ದು ಅವ್ರದ್ದು ರಿಯಾಕ್ಷನ್ ಹೇಗಿತ್ತು, ಅದ್ರದ್ದು ವೀಡಿಯೋ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಿದ್ರಿ, ಅದನ್ನು ಮಾಡ್ಕೊಳೋಕ್ಕಾಗಲಿಲ್ಲ. ಯಾಕೆ ಅಂದರೆ ಅವತ್ತು ಹೀಗೆ ಶುಕ್ರವಾರ ಆಗಿತ್ತಲ್ವಾ, ಸೊ ಹಬ್ಬ ಬೇರೆ ಇತ್ತು ಯುಗಾದಿ ಹಬ್ಬ. ನಾನು ಬೆಳಗ್ಗೆ ನಮ್ಮಮ್ಮ 5-6 ಗಂಟೆಗೆ ಎದ್ಬಿಟ್ಟಿರ್ತಾರೆ, ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ನಾರ್ಮಲ್ ಕಾಲಲ್ಲಿ. ಬಟ್ ನನ್ನ ಸಿಸ್ಟರ್ ಇಲ್ಲ, ಅವ್ರಿಗೆ ಕಾಲ್ ಮಾಡೋಕ್ಕೆ ಪಾಪ ಇನ್ನು ಅವಾಗ ನಮ್ಮ ಪಾಪು ಗೊಂಬೆ ಇನ್ನು ಸಣ್ಣೋಳಿದ್ಲಲ್ವಾ, ಅವರು 5 ಗಂಟೆ 5:30ವರೆಗೆ ಎದ್ದಿರಲ್ಲ ಅಲ್ವಾ, ಅದಕ್ಕೆ ದೀಪು ಬಂದಮೇಲೆ ವೀಡಿಯೋ ಕಾಲ್ ಮಾಡಿ ಹೇಳೋಣ ಅಂತ ಅಂದ್ಕೊಂಡ್ವಿ. ಆವತ್ತೇನೋ ಅವತ್ತೇ ಅವರು ಬೆಳಗ್ಗೆ ನನಗೆ ಸಿಗ್ತಾನೆ ಇರಲಿಲ್ಲ, ಏನೋ ಅವ್ರಿಗೆ ಅವಾಗೂ ಕ್ಲಾಸ್ ತೊಗೊತಾ ಇದ್ರು, ಏನೋ ಇತ್ತು, ಅವರು ಬ್ಯುಸಿ ಇದ್ದರು. ಸೊ ತುಂಬ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಇನ್ನೇನು ನಾವು ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ನಮಗೆ ಕಾಲ್ ಬಂತು, ವೀಡಿಯೋ ಕಾಲ್ ಮಾಡಿದ್ವಿ, ಕಾರಲ್ಲಿದ್ವಿ ನಾವು. ಇಲ್ಲಾಂದರೆ ನಾನು ಅದ್ರದ್ದು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ, ಅದ್ರದ್ದು ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಇತ್ತು ನನಗೆ. ಸೊ ಜಸ್ಟ್ ನಾನು ವೀಡಿಯೋ ಕಾಲ್ ಮಾಡಿ ಹಿಂಗೆ ತೋರಿಸ್ದೆ ಅಷ್ಟೇ, ನಾನು ಅವ್ರಿಗೆ ಹೇಳೂ ಇರಲಿಲ್ಲ ಈ ಥರ ಟೆಸ್ಟ್ ಮಾಡಿಕೊಂಡೆ, ಏನೂ ಹೇಳಿಲ್ಲ, ಐಡಿಯಾ ಇರಲಿಲ್ಲ ಅವರಿಗೂ ಹಿಂಗೆ ತೋರಿಸ್ದೆ. ಆ ರೀತಿ ನಾನು ಅವರಿಗೆ ಹೇಳಿದ್ದು.
ಅದಕ್ಕೋಸ್ಕರ ನಾನು ಆಲ್ರೆಡಿ ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ವಲ್ಲ ಅದಕ್ಕೆ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ, ಅದೊಂದು ಮಾಡ್ಕೊಳೋಕ್ಕಾಗಲಿಲ್ಲ ನನಗೆ. ಸೊ ಹೀಗೆ ಸೊ ಅವತ್ತೆಲ್ಲರೂ ಖುಷಿಪಟ್ಟರು. ಈಗಾಯಿತು ನನ್ನ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್. ನಾನು ಟೆಸ್ಟ್ ಮಾಡಿದ್ದು ಡೇ ಬಂದು ಏಪ್ರಿಲ್ 14th. ಈಗ ನನಗೆ 5 ಮಂತ್ಸ್ ರನ್ನಿಂಗಲ್ಲಿ ಇದ್ದೀನಿ.